ಗೋರೆಂಗಾವ್ ವಿಜಯೋತ್ಸವದ ವೇಳೆ ಹಿಂಸಾಚಾರಕ್ಕೆ ಖಂಡನೆ ಎಂದು ಬೆಳಗಾವಿ ಜಿಲ್ಲೆಯ ಹಲವೆಡೆ ಬಂದ್ಗೆ ಕರೆ ಕೊಡಲಾಗಿದೆ. ಕೋರೆಗಾಂವ್ ವಿಜಯೋತ್ಸವದ ವೇಳೆ ಹಿಂಸಾಚಾರಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸಿ ಇಂದು ಬೆಳಗಾವಿ ಜಿಲ್ಲೆಗೆ ಹಲವೆಡೆ ಬಂದ್ಗೆ ಕರೆ ಕೊಡಲಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಬಂದ್ಗೆ ಕರೆ ನೀಡಿರುವ ವಿವಿಧ ದಲಿತ ಪರ ಸಂಘಟನೆಗಳು ಅನ್ನೋದು ಕೂಡ ತಿಳಿದು ಬರ್ತಿರುವಂತಹ ಮಾಹಿತಿ. ನಿಪ್ಪಾಣಿ ಸದಲಗ ರಾಯಭಾಗ ತಾಲೂಕಿನಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ. 11 ಗಂಟೆಗೆ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ರ್ಯಾಲಿ ಹಾಗೆ ಬಂದ್ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಿಯೋಜನೆಯಾಗಿದ್ದಾರೆ ಅನ್ನೋದು ತಿಳಿದು ಬರ್ತಿರುವಂತಹ ಮಾಹಿತಿ. ಕೋರೆಂಗಾಂವ್ನ ವಿಜಯೋತ್ಸವದ ವೇಳೆ ಆಗಿರುವಂತಹ ಘಟನೆ ಅದು, ಆ ಹಿಂಸಾಚಾರದ ಘಟನೆಯನ್ನು ಖಂಡಿಸಿ ಬೆಳಗಾವಿ ಜಿಲ್ಲೆಯಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಿತ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಿತ್, ಇವತ್ತು ಕೋರೆಂಗಾಂವ್ನ ಹಿಂಸಾಚಾರದ ಘಟನೆಯನ್ನ ಖಂಡಿಸಿ ಬಂದ್ಗೆ ಕರೆ ನೀಡಲಾಗಿದೆ. ಯಾವ ರೀತಿಯಾಗಿ ಬಂದಿರ್ತದೆ, ಯಾವ ರೀತಿಯಾಗಿ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬಂದ್ಗೆ, ಅಂಗಡಿ ಮುಂಗಟ್ಟೆಲ್ಲವೂ ಕೂಡ ಬಂದ್ ಆಗ್ತಾ ಇದೆಯಾ, ಏನ್ ಮಾಹಿತಿ ಇದೆ ಅಜಿತ್? ಹೌದು ರಂಜಿತ್, ಏನಂದ್ರೆ 700 ವರ್ಷದ ಕೋರೆಗಾಂವದಲ್ಲಿ ವಿಜಯೋತ್ಸವದಲ್ಲಿ ಏನೊಂದು ದಲಿತರು ಮತ್ತು ಮರಾಠರ ನಡುವೆ ಏನು ಗಲಾಟೆ ಆಗಿತ್ತು ಹಿನ್ನೆಲೆಯಲ್ಲಿ ಆ ಏನೊಂದು ದಲಿತರು ಒಬ್ರು ಏನೊಂದು ಅವ್ರ ಮೇಲೆ ಏನು ಏನೊಂದು ಸಾವನ್ನಪ್ಪಿದ್ದಾನೆ, ಆ ಕಾರಣವಾಗಿ ಇಲ್ಲಿ ಬೆಳಗಾವಿ ಜಿಲ್ಲೆಯ ಸದಲ್ಗ ಇರ್ಬೋದು, ರಾಯಬಾಗ್ ಇರ್ಬೋದು, ಮತ್ತೆ ಎಕ್ಸಂಬ ಮತ್ತೆ ಹರಗಿರಿ ಊರಲ್ಲಿ ಸಂಪೂರ್ಣವಾಗಿ ಏನ್ ಬಸ್ ಸಂಚಾರ ಆಗಿರ್ಬಹುದು, ಮತ್ತೆ ಅದೇ ರೀತಿ ಅಂಗಡಿ ಮುಂಗಟ್ಟುಗಳಾಗಿರ್ಬಹುದು, ಎಲ್ಲ ರೀತಿಯ ಶಾಲಾ ಕಾಲೇಜುಗಳು ಕೂಡ ಬಂದ್ ಮಾಡಿ ದಲಿತರು ಪ್ರತಿಭಟನೆ ನಡೆಸ್ತಿದ್ದಾರೆ. ಅದೇ ರೀತಿಯಾಗಿ ಏನು ಯಾವ್ದಾದ್ರು ಎಸಿ ಮತ್ತು ತಹಶೀಲ್ದಾರಿಗೆ ಮೆರವಣಿಗೆಯಿಂದ ಒಂದು ಪ್ರತಿಭಟನೆ ಮೆರವಣಿಗೆಯಿಂದ ಒಂದು ಮನವಿಯನ್ನು ಕೂಡ ಕೊಡ್ತಿದ್ದಾರೆ. ಅದೇ ಸ್ಥಳದಲ್ಲಿ ಯಾವ್ದೋ ರೀತಿ ಅನಾಹುತ ಆಗಬಾರ್ದು ಅಂತ ಹೇಳಿ ಒಂದು ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಮತ್ತು NH4 ಹೈವೇ ಬೆಂಗಳೂರು ಮತ್ತೆ ಮಹಾರಾಷ್ಟ್ರದ ಏನೊಂದು ಹೈವೇ NH4 ಹೈವೇ ರೋಡ್ ಅಲ್ಲಿ ಒಂದು ಟೋಲ್ ನಾಕಾ ಹತ್ತಿರ ಕೂಡ ಒಂದು ಬಿಗು ಬಂದೋಬಸ್ತ್ ಕೂಡ ಮಾಡಲಿದೆ. ಮಹಾರಾಷ್ಟ್ರದಿಂದ ಯಾವ ಬಸ್ಗಳು ಕರ್ನಾಟಕ ಬರಬಾರದು, ಕರ್ನಾಟಕದಿಂದ ಯಾವುದಕ್ಕೂ ದೂರ ಮಹಾರಾಷ್ಟ್ರಕ್ಕೆ ಹೋಗಬಾರದು ಅಂತ ಕೂಡ ಬಿಗಿ ಬಂದೋಬಸ್ತ್ ಕೂಡ ನಡೆಸಲಾಗಿದೆ. ಅದೇ ರೀತಿಯಾಗಿ ಏನೊಂದು ಬಂದ್ ಕರೆಯಿಂದ ಆಗಿದೆ, ಏನ್ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಹೋಗುವ ಜನ ಆಗಿರ್ಬಹುದು, ಮತ್ತೆ ಏನ್ ಶಾಲಾ ವಿದ್ಯಾರ್ಥಿಗಳು ಆಗಿರ್ಬಹುದು, ಅವ್ರಿಗೆ ಒಂದು ಏನೊಂದು ಪರದಾಡುವಂತ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳ್ಬಹುದು ರಂಜಿತ್. ಅಜಿತ್, ಹಾಗಾದ್ರೆ ಬಂದು ತೀವ್ರ ಪ್ರಮಾಣದಲ್ಲಿ ಇರ್ತದೆ, ಹಾಗೆ ಇನ್ನು ಸಾರ್ವಜನಿಕ ಸೇವೆಗಳಲ್ಲೂ ಕೂಡ ಸ್ತಬ್ಧವಾಗಿದೆ, ಬಸ್ ಸಂಚಾರ ಹಾಗೆ ಶಾಲಾ ಕಾಲೇಜು ಸರ್ಕಾರಿ ಸೇವೆ ಅವೆಲ್ಲ ಇರ್ತದ, ಅವು ಕೂಡ ಬಂದ್ ಆಗ್ತದ ಹೇಗೆ ಅಂತ? ಹೌದು ರಂಜಿತ್, ಏನಂದ್ರೆ ಇದೇನ್ ದಲಿತರ ಪ್ರತಿಭಟನೆಯಲ್ಲಿ ಯಾವ ಏನೊಂದು ಕೋರೆಗಾಂವದಲ್ಲಿ ಏನ್ ಗಲಾಟೆ ಆಗಿರ್ಬಹುದು, ಏನ್ ಗಾಡಿ ವಾಹನಗಳು ಏನ್ ದಸ್ಮ ಆಗಿದ ಕಾರಣ ಆಗಿದ್ರೆ ಯಾವ್ದೋ ರೀತಿಯಾಗಿ ರಿಸ್ಕ್ ತಗೋಬಾರ್ದು ಅಂತ ಹೇಳಿ ಶಾಲಾ ಕಾಲೇಜು ಕೂಡ ಅವನ್ನು ಬಂದ್ ಮಾಡಲಾಗಿದೆ. ಅದೇ ರೀತಿಯಾಗಿ ಏನೊಂದು ಏನ್ ಅಂಗಡಿ ಮುಂಗಟ್ಟುಗಳು ಆಗಿರ್ಬಹುದು, ಏನ್ ಬೆಳಗಿನ ಜಾವ ಏನ್ ತಮ್ಮ ಕಾಯಿಪಲ್ಯ ಮಾರವರು ಇರ್ಬಹುದು ಅದು ಕೂಡ ಎಲ್ಲ ಸ್ಥಗಿತಗೊಂಡಿದೆ. ಮತ್ತೆ ಇನ್ನು ಏನಲ್ಲಿ ಏನ್ ಹರುಗಿರಿ ಇರ್ಬಹುದು, ಮತ್ತೆ ಅಲ್ಲಿ ಏನ್ ಸದಲ್ಗಾದಲ್ಲಿ ಏನ್ ಅಲ್ಲಿ ದಲಿತರು ಹೆಚ್ಚಿರುವ ಕಾರಣ ಯಾವುದೋ ಗಲಾಟೆ ಆಗುವ ಸಂಭವ ಕಾರಣ ಅಲ್ಲಿಯವನು ಕೂಡ ಅಲ್ಲಿ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಅದೇ ರೀತಿಯಾಗಿ ಏನ್ ಒಂದು ಏನ್ ಎಲ್ಲೆಲ್ಲಿ ಆ ತರ ಒಂದು ದಲಿತರು ಹೆಚ್ಚಿರುವ ಗಲಾಟೆ ಆಗುವ ಚಾನ್ಸಸ್ ಇರುತ್ತವೆ ಅಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳ ನೇಮಕ ಮಾಡಿ ಅಲ್ಲೇ ಒಂದ್ ಕಡೆ ಒಂದು ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ ರಂಜಿತ್. ಅಜಿತ್, ಇನ್ನು ಬೆಳಗಾವಿಯ ಯಾವೆಲ್ಲ ಭಾಗಗಳಲ್ಲಿ ಪ್ರಕ್ಷುಬ್ಧ ವಾತಾವರಣ ಈಗ ನಿರ್ಮಾಣ ಆಗಿದೆ, ಅಲ್ಲಿ ಪೊಲೀಸರ ಭದ್ರತೆ ಹೇಗೆ ಇದೆ, ಅಲ್ಲಿನ ಚಿತ್ರಣವನ್ನ ತಿಳಿಸ್ಕೊಡ್ಬಹುದು ಅಜಿತ್? ಹೌದು ರಂಜಿತ್, ಏನಂದ್ರೆ ಈಗ ಬೆಳಗಿನ ಜಾವದಲ್ಲಿ ಏನೊಂದು ನಿನ್ನೆ ಒಂದು ಎಸಿ ಅವ್ರಿಗೆ ಮತ್ತು ಡಿಸಿ ಅವ್ರಿಗೆ ಒಂದು ಮನವಿನ ಕೂಡ ಕೊಟ್ಟಿದ್ರು, ಏನು ಕೋರೆಗಾಂವದಲ್ಲಿ ಈ ತರ ಗಲಾಟೆ ಆಗಿದೆ ಹಿನ್ನೆಲೆಯಲ್ಲಿ ನಾವು ಬಂದ್ ಕರೆ ಕೊಡಲಾಗುವ ಅಂತ ಹೇಳಿದ್ದಾರೆ. ಈಗ ಬೆಳಗಾವಿ ಜಿಲ್ಲೆಯ ಒಂದು ನಿಪ್ಪಾಣಿ ಇರಬಹುದು, ರಿಪ್ಪಾರಿ ಪಟ್ಟರ್ ಇರಬಹುದು, ಮತ್ತು ಹಾರುಗಿರಿ ಇರಬಹುದು, ಸದಲ್ಕ ಎಕ್ಸಂಬ ಮತ್ತು ಏನೊಂದು ಅತಿನಿ ಇರಬಹುದು, ಈ ಕಡೆ ಎಲ್ಲಾ ಕಡೆ ಒಂದು ಬಿಗಿ ಬಂದೋಬಸ್ತ್ ಮಾಡಿ ಅಲ್ಲಿಯ ವಾತಾವರಣ ಈ ತರ ಯಾವುದೇ ಅನಾಹುತ ಉಂಟ ಆಗಬಾರ್ದಂತ ಬಿಗಿ ಬಂದೋಬಸ್ತ್ ಕೂಡ ಪೊಲೀಸರು ನೀಡಿದ್ದಾರೆ. ಅದೇ ರೀತಿಯಾಗಿ ಏನ್ ಸ್ಥಳಕ್ಕೆ ಈಗ ತಹಶೀಲ್ದಾರ್ ಆಗಿರ್ಬಹುದು ಎಸಿಗಳನ್ನು ಸ್ಥಳಕ್ಕೆ ಭೇಟಿ ನೀಡಿ ಯಾವುದೋ ರೀತಿಯ ಅನಾಹುತ ಆಗಬಾರ್ದಂತ ದಲಿತರಿಗೂ ಕೂಡ ಅವರು ಮನವಿ ಹೇಳ್ತಿದ್ದಾರೆ. ಈ ತರ ಯಾವುದೂ ಗಲಾಟೆ ಆಗ್ಬಾರ್ದು, ಅಲ್ಲಿ ಆಗಿದೆ ಇಲ್ಲಿ ತರ ಯಾವುದೋ ಒಂದು ಶಾಂತ ರೀತಿ ಒಂದಾಗಿ ಒಂದು ಮನವಿ ಕೊಡಿ, ಅದ್ ಏನಿದೆ ನಾವು ಕೂಡ ಒಂದು ಸೇಮ್ ಅವ್ರಿಗೆ ಮನವಿ ಕೂಡ ಕೊಡ್ತೀವಿ, ಈ ತರ ಗಲಾಟೆ ಆಗ್ರದಂತ ನಾವು ನೀವು ನೋಡ್ಕೊಡ್ರಿ ಅಂತ ಅವ್ರಿಗೆ ಒಂದು ಮನವಿ ಕೂಡ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬಹುದು ರಂಜಿತ್. ಅಜಿತ್, ಇನ್ನು ನೀವು ಹೇಳ್ತಿದ್ದಾಗೆ ಕೆಲವಾರು ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗ
ಆ ಹೋರಾಟಗಾರರು ಪ್ರತಿಭಟನಾಕಾರರು ಅಲ್ಲಿ ಸೇರ್ಕೊಂಡಿದ್ದಾರೆ, ಗುಂಪು ಗುಂಪು ಸೇರ್ತಾ ಇದ್ದಾರೆ, ಪ್ರತಿಭಟನೆ ಏನಾದ್ರೂ ಆರಂಭವಾಗಿದೆಯಾ ಹೇಗೆ ಅಂತ ಅಜಿತ್? ಹೌದು ರಂಜಿತ್, ಏನಂದ್ರೆ ಒಂದು ನಿನ್ನೆ ಹೇಳಿದ ಪ್ರಕಾರ ದಲಿತರು ಒಂದು 11 ಗಂಟೆವರೆಗೆ ಮೆರವಣಿಗೆ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸ್ತಿದೆ. ಇನ್ನೂ ಕೂಡ ಅಲ್ಲಿ ಏನೊಂದು ಸರ್ಕಲ್ ಇರ್ಬೋದು, ಬಸವೇಶ್ವರ ಸರ್ಕಲ್ ಇರ್ಬೋದು, ಅಂಬೇಡ್ಕರ್ ಸರ್ಕಲ್ ಇರ್ಬೋದು, ಆ ಸರ್ಕಲ್ದಲ್ಲಿ ಒಂದು ಗುಂಪನ್ನು ಅಲ್ಲೇ ಆ ಸ್ಥಳಕ್ಕೆ ಒಂದು ಎಲ್ಲ ಗುಂಪನ್ನು ಸೇರ್ಪಡೆ ಆಗ್ತಿದ್ದಾರೆ. ಅಲ್ಲಿಂದ ಸೇರ್ಪಡೆ ಆದ್ಮೇಲೆ ಒಂದು ಮೆರವಣಿಗೆ ಮುಖಾಂತರ ಇರಬಹುದು, ನಂತರ ಬೈಕ್ ರ್ಯಾಲಿ ಮುಖಾಂತರ ಇರಬಹುದು, ಒಂದು ಊರಲ್ಲಿ ಯಾವ್ದು ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿಲ್ಲ ಅದ್ ಬಂದ್ ಮಾಡಿಸಿ ಆ ನಂತರ ಒಂದು ಅದೇ ಏನು ಗುಂಪದಿಂದ ಏನು ಮೆರವಣಿಗೆ ಮುಖಾಂತರ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಆ ಟೈಮಲ್ಲಿ ಯಾವ್ದಾದ್ರೂ ಕೂಡ ಅನಾಹುತ ಉಂಟಾಗಬಾರದು ಮೆರವಣಿಗೆ, ಆ ಕಾರಣವಾಗಿ ಆ ಸ್ಥಳದಲ್ಲಿ ಯಾವ್ಯಾವ ಅಲ್ಲಿ ಸ್ಥಳ ಇದಾವೆ ಆ ಸ್ಥಳದಲ್ಲಿ ಕೂಡ ಅವ್ರು ಬಿಗಿ ಬಂದೋಬಸ್ತ್ ಕೂಡ ಮಾಡಿದ್ದಾರೆ ರಂಜಿತ್. ಓಕೆ ಅಜಿತ್, ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.